Hello students, uh, today we are going to discuss about qualities of a creative writer, unit 3 um, in introduction to film. So who is a creative writer? So creative writer and now yaran uh, we have to discuss about that. Uh, so there is no definite answer to this question but we can say.

ವಿ ಆರ್ ಡಿಸ್ಕಸಿಂಗ್ ಈ ಈ ಎಲ್ಲ ಕ್ವಾಲಿಟಿಗಳು ಅವರ ಹತ್ರ ಇದ್ದರೆ ಏನು ಒಬ್ಬ ಒಳ್ಳೆಯ ಉತ್ತಮ ಬರಹಗಾರ ಆಗ್ಬೋದು ಒಬ್ಬ ಒಳ್ಳೆಯ ಕ್ರಿಯೇಟಿವ್ ರೈಟರ್ ಆಗ್ಬೋದು ಅನ್ನುವಂಥ ವಿಷಯವನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ ಸೊ ದೇರ್ ಆರ್ ಮೆನಿ ಎಲಿಮೆಂಟ್ಸ್ ದಟ್ ಆ್ಯಕ್ಚುಲಿ ವರ್ಕ್ ಟುಗೆದರ್ ಟು ಮೇಕ್ ಎ ಗುಡ್ ರೈಟರ್ ಅನ್ನುವಂಥದ್ದು ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ರೈಟಿಂಗ್ ಈಸ್ ನಾಟ್ ಜಸ್ಟ್ ಅಬೌಟ್ ನೋಯಿಂಗ್ ಹೌ ಟು ಸ್ಪೆಲ್ ಆ್ಯಂಡ್ ಪುಟ್ ವರ್ಡ್ಸ್ ಇನ್ ಎ ಆರ್ಡರ್ ಆರ್ ಹೌ ಟು ಟೆಲ್ ಇನ್ ಎ ಗುಡ್ ಟೇಲ್ ಅಂದರೆ ಒಂದಷ್ಟು ವರ್ಡ್ಗಳನ್ನು ಯೂಸ್ ಮಾಡಿಕೊಂಡು ಅದನ್ನು ಪ್ರೆಸೆಂಟ್ ಮಾಡುವಂಥದ್ದು ಒಂದು ಬರಹ ಅಲ್ಲ ಸೊ ಅದು ಸ್ಟೋರಿ ಆಗಿರ್ಬೋದು ಅಥವಾ ಯಾವುದೇ ಕ್ರಿಯೇಟಿವ್ ರೈಟಿಂಗ್ ಆಗಿರ್ಬೋದು ಒಂದಷ್ಟು ವರ್ಡ್ಗಳನ್ನು ಅಥವಾ ಒಂದಷ್ಟು ಸೆಂಟೆನ್ಸ್ಗಳನ್ನು ನಾವು ಮಾಡಿದರೆ ಅದೊಂದು ಒಳ್ಳೆ ರೈಟಿಂಗ್ ಅಂತ ಆಗೋದಿಲ್ಲ ಪ್ರಾಪರ್ ಪ್ಲೇಸ್ಮೆಂಟ್ ಆಫ್ ವರ್ಡ್ಸ್ ಇರ್ಬೋದು ಪ್ರಾಪರ್ ಪ್ಲೇಸ್ಮೆಂಟ್ ಆಫ್ ಸೆಂಟೆನ್ಸ್ ಇರ್ಬೋದು ಸೊ ಇದೆಲ್ಲವನ್ನು ಏನು ಒಂದು ಆರ್ಡ್ರಲ್ಲಿ ಹಾಕಿದಾಗ ಮಾತ್ರ ಒಂದು ಒಳ್ಳೆಯ ಅಪ್ ಅನ್ನುವಂಥದ್ದು ನಮಗೆ ಸಿಗುತ್ತೆ ಅದು ಸ್ಟೋರಿ ಆಗಿರ್ಬೋದು ಆರ್ಟಿಕಲ್ ಆಗಿರ್ಬೋದು ಬೇರೆ ಫಾರ್ಮ್ಸ್ ಆಫ್ ಲಿರಿಕ್ಸ್ ಆಗಿರ್ಬೋದು ಏನೂ ಆಗಿರ್ಬೋದು ಸೊ ಹಾಗಾಗಿ ಕ್ರಿಯೇಟಿವ್ ರೈಟಿಂಗ್ ಅನ್ನುವಂಥದ್ದು ಇಟ್ಸ್ ನಾಟ್ ಅಬೌಟ್ ಜಸ್ಟ್ ನೋಯಿಂಗ್ ಹೌ ಟು ಸ್ಪೆಲ್ ಆ್ಯಂಡ್ ಪುಟ್ ವರ್ಡ್ಸ್ ಇನ್ ಆರ್ಡರ್ ಆರ್ ಹೌ ಟು ಟೆಲ್ ಎ ಗುಡ್ ಟೇಲ್ ಅನ್ನುವಂಥದ್ದು ಸೊ ಎ ಗುಡ್ ಒಬ್ಬ ಒಳ್ಳೆಯ ರೈಟರ್ ಹೇಗಾಗ್ತಾನೆ ಅಂತ ಹೇಳಿದರೆ ಹಿ ಹ್ಯಾಸ್ ಎಬಿಲಿ ಎ ಗುಡ್ ರೈಟರ್ ಹ್ಯಾಸ್ ದ ಎಬಿಲಿಟಿ ಟು ಎಂಟರ್ಟೈನರ್ಸ್ ಟು ಬ್ರಿಂಗ್ ಔಟ್ ಅವರ್ ಇಮೋಷನ್ಸ್ ಟು ಮೇಕಸ್ ಎಂಪತೈಸ್ ಟು ಮೇಕರ್ಸ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಟು ಮೇಕಸ್ ಥ್ರೂ ಎ ಜರ್ನಿ ಅಂದರೆ ಒಬ್ಬ ಒಳ್ಳೆಯ ಕ್ರಿಯೇಟಿವ್ ರೈಟರ್ ಹೇಗಾಗ್ತಾನೆ ಅಂತ ಹೇಳಿದರೆ ಯಾರು ನಮ್ಮನ್ನು ಒಳ್ಳೆಯ ಎಂಟರ್ಟೈನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾರಿಗೆ ನಮ್ಮ ಇಮೋಷನನ್ನು ಇವೋಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಥ್ರೂ ಹಿಸ್ ರೈಟಿಂಗ್ಸ್ ಯಾರಿಗೆ ಒಂದು ಕ್ಯಾರೆಕ್ಟರ್ ಮೇಲೆ ಏನು ಒಂದು ಒಂದು ಎಂಪತಿ ಬರುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂಥವರನ್ನು ನಾವು ಒಳ್ಳೆಯ ಒಬ್ಬ ರೈಟರ್ ಅಂತ ಹೇಳಿ ಹೇಳ್ತೇವೆ ಸೊ ಆ್ಯಸ್ ಯು ನೋ ರೈಟಿಂಗ್ ಈಸ್ ಎನ್ ಆರ್ಟ್ ಫಾರ್ಮ್ ಇಟ್ ಟೇಕ್ಸ್ ಎ ಗ್ರೇಟ್ ಡೀಲ್ ಆಫ್ ಕ್ರಿಯೇಟಿವಿಟಿ ಆ್ಯಂಡ್ ಪ್ಯಾಷನ್ ಆ್ಯಸ್ ವೆಲ್ ಆ್ಯಸ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಟು ಎಚೀವ್ ದೀಸ್ ಯು ಮಸ್ಟ್ ಡೆವಲಪ್ ಸಮ್ ಕ್ವಾಲಿಟೀಸ್ ನನಗೆಲ್ಲ ಗೊತ್ತಿದ್ದ ಹಾಗೆ ಹೇಗೆ ಒಂದು ಪೇಂಟಿಂಗ್ ಇರ್ಬೋದು ಅಥವಾ ಡ್ರಾಯಿಂಗ್ ಇರ್ಬೋದು ಅಥವಾ ಇನ್ಯಾವುದೋ ಒಂದು ಕ್ರಿಯೇಟಿವ್ ವರ್ಕ್ ಇರ್ಬೋದು ಅದಕ್ಕೆಲ್ಲ ಹೇಗೆ ಒಂದು ಒಂದು ಕ್ರಿಯೇಟಿವಿಟಿ ಬೇಕಾಗುತ್ತೆ ಸೊ ಅದೇ ಥರ ಇದು ಕೂಡ ಒಂದು ಆರ್ಟ್ ಫಾರ್ಮ್ ರೈಟಿಂಗ್ ಕೂಡ ಒಂದು ಆರ್ಟ್ ಫಾರ್ಮ್ ಇಟ್ ಟೇಕ್ಸ್ ಎ ಗ್ರೇಟ್ ಡೀಲ್ ಆಫ್ ಕ್ರಿಯೇಟಿವ್ ಕ್ರಿಯೇಟಿವಿಟಿ ಆ್ಯಂಡ್ ಪ್ಯಾಷನ್ ಟು ರೈಟ್ ಅನ್ನುವಂಥದ್ದು ಓಕೆ ಸೊ ಹಾಗಾಗಿ ಲ ಈ ನಾವು ಇಲ್ಲಿ ಡಿಸ್ಕಸ್ ಮಾಡುವ ವಿಷಯ ಕ್ರಿಯೇಟಿವ್ ರೈಟರ್ ಅಂತ ಹೇಳಿದರೆ ನಾವು ಮೋರ್ ಆಫ್ ವಿ ಶುಡ್ ಅಪ್ಲೈ ಇಟ್ ಟು ಸಿನಿಮಾ ಅಥವಾ ಸಿನಿಮಾ ರೈಟಿಂಗಿಗೆ ನಾವು ಏನು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ ಸೊ ನೀವು ಆ್ಯಸ್ ಎ ಸಿನಿಮಾ ಫಿಲ್ಮ್ ಮೇಕಿಂಗ್ ಆಗಿ ನಾನು ಹೇಳ್ತಾ ಇರುವಂತಹ ಈ ಕ್ರಿಯೇಟಿವ್ ಕ್ವಾಲಿಟೀಸ್ ಆಫ್ ಎ ಕ್ರಿಯೇಟಿವ್ ರೈಟರ್ಸನ್ನು ನೀವು ಸಿನಿಮಾ ಒಬ್ಬ ಆಗಿ ಹೇಗೆ ನೀವು ಈ ಕ್ವಾಲಿಟಿಗಳನ್ನು ಡೆವಲಪ್ ಮಾಡಬೇಕು ಅಥವಾ ಯಾವ ಕ್ವಾಲಿಟಿಗಳು ಕ್ವಾಲಿಟಿಗಳಿದೆ ಅನ್ನುವಂಥ ಅಪ್ಲಿಕೇಶನ್ ಮೂಲಕ ನೀವು ಯೋಚನೆ ಮಾಡಬೇಕು ನೀವು ಅದನ್ನು ಒಬ್ಬ ಸಿನಿಮಾ ಬರಹಗಾರನಿಗಾಗಿ ನೀವು ತಗೋಬೇಕಾಗತ್ತೆ ಓಕೆ ಸೊ ಹಾಗಾಗಿ ಒಬ್ಬ ಒಳ್ಳೆಯ ರೈಟ್ರ್ ಆಗುವಂಥದ್ದು ಇಟ್ ಟೇಕ್ಸ್ ಇಯರ್ಸ್ ಆಫ್ ಲರ್ನಿಂಗ್ ಆ್ಯಂಡ್ ಕ್ರಾಫ್ಟ್ ಅಥವಾ ಅದನ್ನೊಂದು ಡೆವಲಪ್ ಮಾಡಲಿಕ್ಕೆ ಏನು ಇವತ್ತು ನಾಳೆಯಿಂದ ನಮಗೆ ಅದನ್ನು ಡೆವಲಪ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಯು ಹ್ಯಾವ್ ಟು ಮೇಕ್ ಪ್ರಾಕ್ಟೀಸಸ್ ಆ್ಯಂಡ್ ಪ್ರಾಕ್ಟೀಸ್ ಆ್ಯಂಡ್ ಡೆವಲಪ್ ಅಂತ ಹೇಳುವ ಹಾಗೆ ಓಕೆ ಸೊ ಹಾಗಾದರೆ ಯಾವುದೆಲ್ಲ ಕ್ವಾಲಿಟೀಸ್ ಅನ್ನುವಂಥದ್ದನ್ನು ವಿ ಹಾವ್ ಟು ಡಿಸ್ಕಸ್ ಒನ್ ಬೈ ಒನ್ ಸೊ ಫಸ್ಟ್ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಲಿಂಗ್ವಿಸ್ಟಿಕ್ ಆ್ಯಂಡ್ ಲ್ಯಾಂಗ್ವೇಜ್ ದಟ್ ಮೀನ್ಸ್ ಬೇಸಿಕ್ ಸ್ಕಿಲ್ಸ್ ಆಫ್ ನಾಲೆಡ್ಜ್ ಗ್ರಾಮರ್ ಅಥವಾ ಲಿಂಗ್ವಿಸ್ಟಿಕ್ ಒಂದು ಭಾಷೆ ಮತ್ತು ಅದರ ಗ್ರಾಮರ್ಗಳ ಬಗ್ಗೆ ನಮಗೆ ಹಿಡಿತ ಇರಬೇಕಾಗುತ್ತೆ ಒಬ್ಬ ಒಳ್ಳೆಯ ರೈಟರ್ ಆಗಬೇಕಾದ್ರೆ ಮೊದಲು ನಾವು ಗಳಿಸ್ಕೊಳ್ಬೇಕಾದಂತಹ ಬೇಸಿಕ್ ಕ್ವಾಲಿಟಿ ಅನ್ನುವಂಥದ್ದು ಅದಾಗುತ್ತೆ ಸೊ ನಿಮಗೆ ಯು ಶುಡ್ ಯು ಯು ಶುಡ್ ಆಲ್ವೇಸ್ ಹ್ಯಾವ್ ಏನೋ ಒಂದು ಕ್ರೇಜ್ ಅಂತ ಹೇಳ್ತೀವಲ್ವಾ ಸೊ ಇನ್ಸ್ಟಿಂಕ್ಟಿವ್ಲಿ ನೋ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ಸ್ ಅಂದರೆ ಆ ವರ್ಡ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅರ್ಥ ಮಾಡಿಕೊಳ್ಳುವಂಥ ಒಂದು ತಾಕತ್ತನ್ನು ನೀವು ಬೆಳೆಸ್ಕೊಳ್ಬೇಕಾಗತ್ತೆ ಅದಕ್ಕೆ ಬೇಕಾದಂತಹ ಪ್ರಾಕ್ಟೀಸ್ಗಳನ್ನು ನೀವು ಮಾಡ್ಕೋಬೇಕಾಗತ್ತೆ ಸೊ ನಾಲೆಜ್ ಆಫ್ ಹೌ ಟು ಕನ್ಸ್ಟ್ರಕ್ಟ್ ಸೆಂಟೆನ್ಸಸ್ ಹೌ ಟು ಯೂಸ್ ಗ್ರಾಮರ್ ಕರೆಕ್ಟ್ಲಿ ಆ್ಯಂಡ್ ಹೌ ಟು ಫಾರ್ಮ್ ಐ ಐಡಿಯಾಸ್ ಆ್ಯಂಡ್ ಬ್ರಿಂಗ್ ದೆಮ್ ಇನ್ ಟು ಲೈಫ್ ಅನ್ನುವಂಥದ್ದು ಅಂದರೆ ಈ ಸೆಂಟೆನ್ಸಸ್ ಇರ್ಬೋದು ಅಥವಾ ಗ್ರಾಮರ್ಗಳನ್ನಿರ್ಬೋದು ಅಥವಾ ವರ್ಡ್ಗಳನ್ನು ಕರೆಕ್ಟ್ ಕರೆಕ್ಟಾಗಿ ಪೂಲ್ ಮಾಡಿ ನೀವು ಹೇಗೆ ನಿಮ್ಮ ತಲೆಯಲ್ಲಿರುವಂತಹ ಒಂದು ಕಾನ್ಸೆಪ್ಟನ್ನು ಕಾನ್ಸೆಪ್ಚುಲೈಸ್ ಮಾಡಲಿಕ್ಕೆ ನೀವು ಹೇಗೆ ಅದನ್ನು ದಾರಿಗೆ ತರಬಹುದು ಅನ್ನುವಂಥದ್ದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡಲಿಕ್ಕೆ ಯಾರಿಗೆ ಗೊತ್ತಾಗುತ್ತೋ ಅವನನ್ನು ನಾವು ಒಳ್ಳೆಯ ಒಬ್ಬ ರೈಟ್ರ್ ಅಂತ ಹೇಳಿ ನಾವು ಹೇಳ್ತೀವಿ ಈಗ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಸೋ ಮೆನಿ ರೈಟರ್ಸ್ ನಮ್ಮ ಫೀಲ್ಡಲ್ಲಿ ಸಿಗುತ್ತಾನೆ ಬಟ್ ನಮಗೆ ನೆನಪಿರುವಂಥದ್ದು ಒಂದಷ್ಟು ಮುಖಗಳು ಮಾತ್ರ ನಮ್ಮ ತಲೆಯಲ್ಲಿರುತ್ತೆ ಯಾಕೆ ಅಂತ ಹೇಳಿದರೆ ಬಿಕಾಸ್ ಆಫ್ ದೇರ್ ಲ್ಯಾಂಗ್ವೇಜ್ ಅವರು ಯೂಸ್ ಮಾಡುವಂಥ ಲ್ಯಾಂಗ್ವೇಜ್ಗಳಾಗಿರ್ಬೋದು ಅವರು ಯೂಸ್ ಮಾಡುವಂಥ ಐಡಿಯಾಗಳಿಂದ ಆಗಿರ್ಬೋದು ಈ ಈ ಎಲ್ಲ ಕಾರಣಗಳಿಂದ ಅವರು ನಮಗೆ ನೆನಪಿರ್ತಾರೆ ಸೊ ಹಾಗಾಗಿ ಒಬ್ಬ ಕ್ರಿಯೇಟಿವ್ ರೈಟರ್ ನ ಫಸ್ಟ್ ಕ್ವಾಲಿಟಿ ಏನು ಅಂತ ಹೇಳಿದರೆ ಲಿಂಗ್ ಏನು ಲ್ಯಾಂಗ್ವೇಜ್ ಬಗ್ಗೆ ಅಥವಾ ಗ್ರಾಮರ್ ಬಗ್ಗೆ ತುಂಬ ಹಿಡಿತ ಇರಬೇಕಾಗತ್ತೆ ಹ್ಯಾವಿಂಗ್ ದ ಸ್ಕಿಲ್ ಆಫ್ ಸಕ್ಸಸ್ಫುಲಿ ಆ್ಯಂಡ್ ಎಲೋಕ್ವೆಂಟ್ ಎಕ್ಸ್ಪ್ರೆಸಸ್ ಆಫ್ ಯುವರ್ ಸ್ಟೋರಿ ಅಂದರೆ ಅದು ನಿಮ್ಮ ಒಬ್ಬ ನೀವು ಒಬ್ಬ ಎವರೇಜ್ ರೈಟರ್ ಆಗಿದ್ದಿದ್ರೆ ಈ ಒಂದು ಗ್ರಾಮರ್ನ ಹಿಡಿತ ಅಥವಾ ವರ್ಡ್ಗಳನ್ನು ಉಪಯೋಗಿಸುವ ರೀತಿ ಇದೆಲ್ಲ ಗೊತ್ತಿದ್ದರೆ ನೀವು ಯವರೇಜ್ ಆಗಿದ್ದರೂ ಕೂಡ ನೀವೇನು ಒಬ್ಬ ಒಳ್ಳೆಯ ರೈಟ್ರಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಪ್ರತಿ ಸಲ

ಆ ರೈಟಿಂಗನ್ನು ಹೇಗೆ ನಾನು ಫಾರ್ಮ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಯು ಹ್ಯಾವ್ ಟು ರೈಟ್ ಅಂತ ಹೇಳ್ಬೋದು ಇದು ಇಟ್ಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಪೊಟೆನ್ಷಿಯಲ್ ಆಡಿಯನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಹೂ ಯು ಆರ್ ಆ್ಯಸ್ ಎ ರೈಟರ್ ಅನ್ನುವಂಥದ್ದು ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕು ಜೊತೆಗೆ ನಿಮ್ಮ ಆಡಿಯನ್ಸ್ ಯಾರು ಅನ್ನುವಂಥದ್ದನ್ನು ಕೂಡ ಏನಾಗುತ್ತೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಇದರ ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಹೆಲ್ಪ್ಸ್ ಟು ಗೆಟ್ ಯುವರ್ ರೀಡರ್ ಇನ್ವಾಲ್ವ್ಡ್ ವಿತ್ ಯುವರ್ ಸ್ಟೋರಿ ಆನ್ ಎ ಪರ್ಸ್ನಲ್ ಆ್ಯಂಡ್ ಇಮೋಷ್ನಲ್ ಲೆವೆಲ್ ಸೊ ಎರಡೂ ರೀತಿಯಲ್ಲೂ ಕೂಡ ಏನು ಇಮೋಷ್ನಲ್ ಆಗಿ ಜೊತೆಗೆ ಪರ್ಸ್ನಲ್ ಆಗಿ ರೀಡರ್ನೊಟ್ಟಿಗೆ ನಿಮಗೆ ಕನೆಕ್ಟ್ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಅದರ್ ಥಿಂಗ್ ಈಸ್ ಒರೇಷಿಯಸ್ ಅನದರ್ ಕ್ವಾಲಿಟಿ ದಟ್ ಈಸ್ ಒರೇಷಿಯಸ್ ರೀಡರ್ ಅಂದರೆ ಒಬ್ಬ ಒಳ್ಳೆಯ ಬರಹಗಾರ ಒಬ್ಬ ಒಳ್ಳೆಯ ಓದುಗ ಆಗಿರಬೇಕು ಆ ಓದುಗ ಆಗಿದ್ದರೆ ಮಾತ್ರ ಏನು ಒಬ್ಬ ಒಳ್ಳೆಯ ಬರಹಗಾರ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ರೀಡಿಂಗ್ ಈಸ್ ಇಂಪಾರ್ಟೆಂಟ್ ಟು ಎ ರೈಟರ್ ಆನ್ ಮೆನಿ ಲೆವೆಲ್ಸ್ ಬಿಕಾಸ್ ಇಟ್ ಫೋಸ್ಟರ್ಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹೌ ಥಿಂಗ್ ಶುಡ್ ಬಿ ಡನ್ ಬಟ್ ಬಟ್ ಆಲ್ಸೋ ಹೌ ಟು ಕನ್ಸ್ಟ್ರಕ್ಟ್ ಪ್ರೋಸ್ ಅಂದರೆ ನಿಮಗೆ ಯಾವ ರೀತಿಯೆಲ್ಲ ಬರೀಬೇಕು ಈಗ ಸದ್ಯ ಇರುವಂತಹ ಫಾರ್ಮ್ಯಾಟ್ಗಳು ಯಾವುದು ಯಾವ ಥರ ಎಲ್ಲ ಭಾಷೆಯನ್ನು ಬಳಸ್ತಾರೆ ಯಾವ ಥರ ಎಲ್ಲ ಸೆಂಟೆನ್ಸನ್ನು ಬಳಸ್ತಾರೆ ಯಾವ ಥರ ಐಡಿಯಾವನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ ಇದೆಲ್ಲವನ್ನು ನಿಮಗೆ ಗೊತ್ತಾಗುವ ಹಾಗೆ ಮಾಡುವಂಥದ್ದು ಯಾವುದು ಈ ಓದು ಅನ್ನುವಂಥದ್ದು ಇಲ್ಲದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಏನು ಆ ಯೋಚನೆ ಅನ್ನುವಂಥದ್ದನ್ನು ಯಾವುದೋ ಒಂದು ಶೂನ್ಯದಿಂದ ಒಂದು ಯೋಚನೆ ಬರಲಿಕ್ಕೆ ಸಾಧ್ಯ ಇಲ್ಲ ಸೊ ಅದು ಬೈ ಎಕ್ಸ್ಪೀರಿಯನ್ಸ್ ಬರಬೇಕಷ್ಟೇ ಬೈ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಗೆ ಸಿಗುತ್ತೆ ಅಂತ ಹೇಳಿದರೆ ಯು ಶುಡ್ ರೀಡ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಅನ್ನೋ ಅನ್ನುವ ಹಾಗೆ ಓಕೆ ಸೊ ಅದು ಒಂದು ಉಪಯೋಗ ಆದರೆ ಇನ್ನೊಂದು ಉಪಯೋಗ ಏನು ಓದೋದ್ರಿಂದ ಅಂತ ಹೇಳಿದರೆ ಇಟ್ ಆಲ್ಸೋ ಹೆಲ್ಪ್ಸ್ ಯುವರ್ ಒಕ್ಯಾಬುಲರಿ ಇಟ್ ಟು ಡೆವಲಪ್ ಯುವರ್ ಒಕ್ಯಾಬುಲರಿ ಮತ್ತು ನಿಮ್ಮ ರೈಟಿಂಗ್ ಸ್ಟೈಲನ್ನು ಒಂದು ಡೆವಲಪ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ಉಳಿದ ಕ್ವಾಲಿಟೀಸ್ ಆಫ್ ರೈಟರ್ ಅದನ್ನು ಇಂಪ್ರೂವ್ ಕೂಡ ಮಾಡಲಿಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಯಾವುದು ಇಮ್ಯಾಜಿನೇಷನ್ ಇರ್ಬೋದು ಒಬ್ಸರ್ವೇಷನ್ಸ್ ಇರ್ಬೋದು ಆಮೇಲೆ ನಾನು ಆಗ ಹೇಳಿದಾಗೆ ಗ್ರಾಮರು ಅಥವಾ ವರ್ಡ್ಗಳ ಮೇಲೆ ಒಂದು ಹಿಡಿತ ಸಾಧಿಸಲಿಕ್ಕೆ ಇದಕ್ಕೆಲ್ಲ ಇದು ಏನು ಈ ರೀಡಿಂಗ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಒಬ್ಬ ಒಳ್ಳೆಯ ಬರಹಗಾರ ಒಬ್ಬ ಒಳ್ಳೆಯ ಓದು ಓದುಗ ಆಗಿರಬೇಕು ಅನ್ನುವಂಥದ್ದು ದಿಸ್ ಇಸ್ ಥರ್ಡ್ ಇಂಪಾರ್ಟೆಂಟ್ ಕ್ವಾಲಿಟಿ ಓಕೆ ಸೊ ಟುಡೇ ವಿಲ್ ಸ್ಟಾಪ್ ಹಿಯರ್ Uh, the other qualities of uh, writer we will discuss in, in the coming classes uh, thank you for the patient watching